ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮ ಮುಂದಿನ ಎಲ್ಲ ವಿಡಿಯೋಸ್ಗಳಿಗಾಗಿ. ನಮಸ್ತೆ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ನಮ್ಮ ಆಂಡ್ರಾಯ್ಡ್ ಮೊಬೈಲಲ್ಲಿರುವಂಥ ಡೆವಲಪರ್ ಆಪ್ಷನ್ಸ್ನ ಒಂದು ಕೆಲವು ಸೀಕ್ರೆಟ್ ಸೆಟ್ಟಿಂಗ್ಸು ಅಥವಾ ನಮಗೆ ಯೂಶ್ವಲಿ ಗೊತ್ತಿರಬೇಕಾದಂಥ ಮೈನ್ ಮೈನ್ ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅಥವಾ ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಕೆಳಗಡೆ ಕಾಣ್ತಿರೋಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಮ್ಮ ಮುಂದಿನ ಎಲ್ಲ ಟೆಕ್ನಿಕಲ್ ರಿಲೇಟೆಡ್ ಟ್ಯುಟೋರಿಯಲ್ಸ್ ರಿಲೇಟೆಡ್ ಆ್ಯಪ್ಸ್ ರಿಲೇಟೆಡ್ ವೀಡಿಯೋಗಳನ್ನ ನಿಮ್ಮ ಇಮೇಲ್ಗೆ ಬರೋ ಥರ ಮಾಡ್ಕೊಳ್ಳಿ. ಫಸ್ಟು ನೀವು ಆಂಡ್ರಾಯ್ಡ್ ಮೊಬೈಲ್ ಒಳಗಡೆ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗ್ಬೇಕಂದ್ರೆ ಮೇಲೆ ಬಂದಿರೋ ಡೈರೆಕ್ಟ್ ಸೆಟ್ಟಿಂಗ್ಸ್ಗಾದರೂ ಹೋಗ್ಬೋದು. ಸೆಟ್ಟಿಂಗ್ಸ್ಗೆ ಬಂದ ನಂತರ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಕೆಳಗಡೆ ನಿಮಗೆ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಕಾಣುತ್ತೆ. ಯೂಶ್ವಲಿ ಫಸ್ಟ್ ಟೈಮ್ ಇದು ಕಾಣಲ್ಲ, ಇದನ್ನು ನೀವು ಎನೇಬಲ್ ಮಾಡಬೇಕಂದ್ರೆ ಎಬೌಟ್ ಫೋನ್ಗೆ ಹೋಗಿ, ಎಬೌಟ್ ಫೋನ್ಗೆ ಹೋದ್ಮೇಲೆ ನೀವು ಇಲ್ಲಿ ಕೆಳಗಡೆ ಬಂದರೆ ಬಿಲ್ಡ್ ನಂಬರ್ ಅಂತ ಇರುತ್ತೆ, ಇದನ್ನು 7 times ಈ ಥರ ಪ್ರೆಸ್ ಮಾಡಬೇಕು. 7 times ಪ್ರೆಸ್ ಮಾಡಿದ್ರೆ ಆಗ ನಿಮಗೆ ಇಲ್ಲೊಂದು ಮೆಸೇಜ್ ಬರುತ್ತೆ, ಯುವರ್ ಡೆವಲಪರ್ ಆಪ್ಷನ್ ಹ್ಯಾಸ್ ಬಿನ್ ಎನೇಬಲ್ಡ್ ಅಂತ. ಆ ನಂತರ ನೀವು ಬ್ಯಾಕ್ ಬಂದರೆ ನಿಮಗೆ ಇಲ್ಲಿ ಡೆವಲಪರ್ ಆಪ್ಷನ್ ಅಂತ ಕಾಣುತ್ತೆ. ಸೊ ಇದು ಫಸ್ಟ್ ಡೆವಲಪರ್ ಆಪ್ಷನನ್ನು ಆಕ್ಟಿವೇಟ್ ಮಾಡೋಕ್ಕೆ. ಆ ನಂತರ ನೀವು ಅದರೊಳಗಡೆ ಏನೇನು ಸೆಟ್ಟಿಂಗ್ಸ್ ಇದೆ ಅಂತ ನಾನು ಯೂಶ್ವಲಿ ಹೇಳ್ತಾ ಬರ್ತೀನಿ. ಫಸ್ಟ್ ನೋಡಿ, ಸ್ಟೇ ಅವೇಕ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವು ಮೊಬೈಲ್ ಚಾರ್ಜ್ ಹಾಕ್ತೀರಾ, ಮೊಬೈಲ್ ಚಾರ್ಜ್ ಹಾಕಿದ ತಕ್ಷಣ ಅದೇನಾಗುತ್ತೆ, ಒಂದು 1 ನಿಮಿಷ ಅಥವಾ 1-2 ನಿಮಿಷ ಆದ ನಂತರ ಅದು ಆಫ್ ಆಗ್ಬಿಡುತ್ತೆ. ನಿಮ್ಗೆ ಇಲ್ಲ ಎಷ್ಟೊತ್ತು ಚಾರ್ಜ್ ಆಗುತ್ತೆ ಅಷ್ಟೊತ್ತವರೆಗೂ ಸ್ಕ್ರೀನ್ ಆನೇ ಇರಬೇಕಂದ್ರೆ ಇದನ್ನು ಎನೇಬಲ್ ಮಾಡಿಕೊಂಡ್ರೆ ನೀವು ಎಲ್ಲಿವರೆಗೂ ಅದು ಚಾರ್ಜ್ ಆಗ್ತಿರುತ್ತೋ ಅಲ್ಲಿವರೆಗೂ ನಿಮ್ಮ ಸ್ಕ್ರೀನು ಲೈಟ್ ಆಫೇ ಆಗೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ಆನಿರುತ್ತೆ. ಸೊ ಇದೊಂದು ಆಪ್ಷನ್ನು, ಇದು ಬೇಡ ಅಂದರೆ ನಾವು ಹೇಗೇನು ಆಫ್ ಮಾಡ್ಬೋದು. ನೆಕ್ಸ್ಟು ರನ್ನಿಂಗ್ ಸರ್ವಿಸಸ್. ಈಗ ನೋಡಿ, ರನ್ನಿಂಗ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಂದರೆ ಬ್ಯಾಕ್ ಎಂಡಲ್ಲಿ ಎಷ್ಟು ಆ್ಯಪ್ಸ್ ರನ್ ಆಗ್ತಾ ಇರುತ್ತೆ, ಎಷ್ಟು ಟೈಮಿಂದ ಆಗ್ತಿದೆ, ಅದು ಎಷ್ಟು MB ಸೈಜ್ ತಿಂತಿದೆ, ಅದು ರ್ಯಾಮ್ ಮೇಲೆ ಏನು ಎಫೆಕ್ಟ್ ಇದೆ, ಮತ್ತು ಇಲ್ಲಿ ಶೋ ಕ್ಯಾಚರ್ ಪ್ರೊಸೆಸ್ ಅಂತ ಇದೆ, ಇದು ಸಹ ನಮ್ಗೆ ಗೊತ್ತಾಗುತ್ತೆ ಏನೇನು ಎಷ್ಟೆಷ್ಟು ಸೈಜಲ್ಲಿ ಅದು ಆ್ಯಪ್ಸು ಹಿಂದೆ ಬ್ಯಾಕ್ ಎಂಡಲ್ಲಿ ರನ್ ಆಗ್ತಿದೆ, ಎಷ್ಟು ಟೈಮಿಂದ ರನ್ ಆಗ್ತಿದೆ, ಎಷ್ಟು GB ರ್ಯಾಮ್ ಸ್ಪೇಸ್ ಯೂಸ್ ಮಾಡ್ತಿದೆ, ಮತ್ತು ಫ್ರೀ ಎಷ್ಟಿದೆ, ಪ್ರತಿಯೊಂದು ನಮಗೆ ಇಲ್ಲಿ ನೀಟಾಗಿ ಡೀಟೇಲ್ಡಾಗಿ ಗೊತ್ತಾಗ್ಬಿಡುತ್ತೆ ಏನೇನು ನಮ್ಮಲ್ಲಿ ರನ್ನಿಂಗ್ ಆಗ್ತಾಯಿದೆ ಅಂತ. ಸೊ ಇದೊಂದು ಒಳ್ಳೆ ಯೂಸ್ಫುಲ್. ಅದು ನಿಮಗೆ ಬೇಡ ಅಂದರೆ ಕ್ಲಿಕ್ ಮಾಡಿಬಿಟ್ಟು ಸ್ಟಾಪ್ ಅಂತ ಕೊಟ್ಟು ಸ್ಟಾಪ್ ಮಾಡೋದ್ರ ಮೂಲಕ ನಾವು ಆ ಬ್ಯಾಕ್ ಎಂಡಲ್ಲಿ ನಡೀತಾ ಇರೋಂಥ ಪ್ರೊಸೆಸ್ನ ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್ ಬಂದು USB ಡಿಬಗ್ಗಿಂಗ್. ಇದು ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ನಾವು ಯಾವುದಾದ್ರೂ ಮೊಬೈಲ್ನ ಬೇರೆ ಕಂಪ್ಯೂಟರ್ಗೆ ಅಥವಾ ಕನೆಕ್ಟ್ ಮಾಡಿ ಕಂಪ್ಯೂಟರ್ ಟ್ರಾನ್ಸ್ಫರ್ ಮಾಡೋಕ್ಕೆ ಇಲ್ಲ ಕಂಪ್ಯೂಟರ್ನಿಂದ ವಾಪಸ್ ಮೊಬೈಲ್ ಒಳಗಡೆ ಹಾಕೋಕ್ಕೆ ನಮಗೆ USB ತಿರ್ಬೇಕಂದ್ರೆ ಕಂಪಲ್ಸರಿ ಇದು ಆನ್ ಇರಲೇಬೇಕು. ಇನ್ ಕೇಸ್ ಇದು ಆನ್ ಆಗಿಲ್ಲ ಅಂದರೆ ನಿಮ್ಮ ಮೊಬೈಲು ಕಂಪ್ಯೂಟರ್ಗೆ ಅಥವಾ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಲ್ಲ. ಇದಕ್ಕೆ ಆನ್ ಮಾಡಿದ್ರೆ ಮಾತ್ರನೇ ನೀವು USB ತ್ರೂ ನಿಮ್ಮ ಮೊಬೈಲ್ನ ಕನೆಕ್ಟ್ ಮಾಡೋಕ್ಕಾಗುತ್ತೆ. ಇದೊಂದು USB ಡಿಬಗ್ಗಿಂಗ್ ಆಪ್ಷನ್ನು. ನೆಕ್ಸ್ಟ್ ಬಂದು, ನಾನು ಆಗಲೇ ಹೇಳೋದು ಮರೆತೆ, OEM ಅನ್ಲಾಕಿಂಗ್ ಅಂತ. ಇದೇನಂದರೆ ನಾವು ಯಾವುದನ್ನು ಕಸ್ಟಮ್ ರಾಮ್ಸ್ ಯೂಸ್ ಮಾಡುವಾಗ ನಮಗೆ ಇದು ಯೂಸ್ಫುಲ್ ಆಗುತ್ತೆ. ಇದು ಆನ್ ಮಾಡಿದ್ರೆ ಫಸ್ಟ್ ನಾವು ಏನು ಪಾಸ್ವರ್ಡ್ ಇಟ್ಟಿರ್ತೀವಿ ಆ ಪಾಸ್ವರ್ಡ್ ಕೇಳುತ್ತೆ. ಈಗ ಪಾಸ್ವರ್ಡ್ ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ವಾರ್ನಿಂಗ್ ಕೊಡುತ್ತೆ, ಡಿವೈಸ್ ಪ್ರೊಟೆಕ್ಷನ್ ಫೀಚರ್ಸ್ ವಿಲ್ ನಾಟ್ ವರ್ಕ್ ಆನ್ ದಿಸ್ ಡಿವೈಸ್ ವೈಲ್ ದಿ ಸೆಟ್ಟಿಂಗ್ ಇನ್ಸ್ಟಾಲ್ ಡನ್. ಅಂದರೆ ಪ್ರೊಟೆಕ್ಷನ್ ಫೀಚರ್ ಏನಿದೆ ಅದು ಆಫ್ ಆಗಿರುತ್ತೆ. ಸೊ ನಾವು ಕಸ್ಟಮ್ ರಾಮ್ಸ್ ಏನಂದ್ರೆ ಇನ್ಸ್ಟಾಲ್ ಮಾಡೋಕ್ಕೆ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ಅವಶ್ಯಕತೆ ಇಲ್ಲ, ಸೊ ಹಾಗಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದಿಲ್ಲ ಅಗ್ರೆಸಿವ್ ರ್ಯಾನ್ ಟು ಮೊಬೈಲ್ ಹ್ಯಾಂಡ್ ಓವರ್ ಅಂತ ಇದೆ. ಇದೇನು ಕೆಲಸ ಮಾಡುತ್ತಪ್ಪ ಅಂದರೆ, ನಾವು ಯಾವುದಾದ್ರೂ ಈಗ ನಾವು ವೈಫೈ ತ್ರೂ ನಾವು ಕನೆಕ್ಟ್ ಮಾಡಿ ಏನಾದರೂ ಡೌನ್ಲೋಡ್ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಅಂಥ ಟೈಮ್ ಒಳಗಡೆ ಸಡನ್ ಆಗಿ ವೈಫೈ ಸಿಗ್ನಲ್ ಮಿಸ್ ಆಯಿತು ಅಥವಾ ವೈಫೈಲಿ ಸ್ಲೋ ಆಯಿತು ಅಥವಾ ನಾವು ಯಾವುದೋ ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತಿರ್ತೀವಿ, ಫಂಡ್ ಟ್ರಾನ್ಸ್ಫರ್ ಮಾಡ್ತಿರ್ತೀವಿ ಅಥವಾ ಟಿಕೆಟ್ ಬುಕ್ ಮಾಡ್ತಿರ್ತೀವಿ, ಇಂಥ ಟೈಮಲ್ಲಿ ಇನ್ ಕೇಸ್ ವೈಫೈನ ಇಮಿಡಿಯೇಟ್ ಆಗಿ ಡಿಸ್ಕನೆಕ್ಟ್ ಆದರೆ ತಕ್ಷಣ ನಿಮ್ಮ ಮೊಬೈಲ್ ಡೇಟಾ ತಾನಾಗ್ತಾನೆ ಏನಾಗಕ್ಕೆ, ಇದು ಅಗ್ರೆಸಿವ್ ಲ್ಯಾನ್ ಟು ಮೊಬೈಲ್ ಹ್ಯಾಂಡ್ ಓವರ್ ಅಂತ ಬರುತ್ತೆ. ಸೊ ಇದು ಇದೊಂದು ಆಪ್ಷನ್ ನೀವು ಯೂಸ್ ಮಾಡೋಕ್ಕೆ ಎಮರ್ಜೆನ್ಸಿ ಇದ್ದಾಗ, ಆ ಥರ ಟಿಕೆಟ್ ಬುಕ್ ಮಾಡುವಾಗ ಅಥವಾ ಬ್ಯಾಂಕಿಂಗ್ ಏನಾನ ಆಕ್ಟಿವಿಟೀಸ್ ಮಾಡ್ತಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಇದೊಂದು ಆಪ್ಷನ್ ಇದೆ. ನೆಕ್ಸ್ಟ್ ಬಂದು ಸೆಲೆಕ್ಟ್ USB ಕಾನ್ಫಿಗರೇಷನ್. ಇದು ನಾವು ಸೆಲೆಕ್ಟ್ ಮಾಡಿದ್ರೆ ಈಗ ಬರೀ ಚಾರ್ಜ್ಗೆ ಹಾಕೋಕ್ಕೆ ನೀವು USB ಯೂಸ್ ಮಾಡ್ತೀರಾ, ಅಥವಾ ಮೀಡಿಯಾ ಟ್ರಾನ್ಸ್ಫರ್ ಮಾಡೋಕ್ಕೆ ಅಥವಾ ಪಿಕ್ಚರ್ ಟ್ರಾನ್ಸ್ಫರ್ ಮಾಡೋಕ್ಕೆ ಅಥವಾ ಆಡಿಯೋ ಸೋರ್ಸ್ ಈ ಥರ ನಿಮ್ಗೆ ಯಾವುದು ಕಾನ್ಫಿಗರೇಷನ್ ಬೇಕೋ ನೀವು ಅದ್ರ ತ್ರೂ ನೀವು USB ಯೂಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಆಪ್ಷನ್ ನಾವು ಯೂಸ್ ಮಾಡ್ಬೋದು. ನೆಕ್ಸ್ಟು ಶೋ ಟಚಸ್. ಈಗ ನೋಡಿ, ನಾನು ಇದನ್ನು ಆನ್ ಮಾಡ್ತೀನಿ, ಇದರಿಂದ ಯೂಸ್ ಏನಪ್ಪ, ನಾನು ಎಲ್ಲೆಲ್ಲಿ ಕರ್ಸರ್ ಇಟ್ಟರೆ ಅಲ್ಲದು ಒಂದು ಲೈನ್ ಒಂದು ಟಚ್ ತೋರಿಸು, ನಾನು ಎಲ್ಲೇನು ಟಚ್ ಮಾಡ್ತಾ ಇದ್ದೀನಿ ಅಂತ ಅದು ನೋಡಿ ನನಗೆ ಇಲ್ಲಿ ತೋರಿಸುತ್ತೆ. ಓಕೆ, ಈ ಥರ ನಾವು ಏನು ಟಚ್ ಮಾಡ್ತಾ ಇದ್ದೀವಿ ಅಂತ ತೋರ್ಸೋಕ್ಕೆ ಇದೊಂದು ಶೋ ಟಚಸ್ ಅನ್ನೋದು ಯೂಸ್ ಆಗುತ್ತೆ. ನೆಕ್ಸ್ಟು ಪಾಯಿಂಟರ್ ಲೊಕೇಶನ್. ನಾನು ಎಲ್ಲೆಲ್ಲಿ ನಾನು ಸ್ವೈಪ್ ಮಾಡಲಿ ಅಲ್ಲಿ ಪಾಯಿಂಟ್ ನೋಡಿ ತಾನಾಗ್ತಾನೆ, ಅದು ನಾನು ಎಲ್ಲೆಲ್ಲಿ ತೊಗೊಂಡೋಗ್ತಾ ಇದ್ದೀನಿ ಹಿಂದ್ಗಡೆ ಒಂಥರ ಗ್ರಾಫ್ ಥರ ತೋರಿಸ್ತಾ ಹೋಗುತ್ತೆ. ಸೊ ಇದಿಷ್ಟು ಪಾಯಿಂಟ್ ನಮ್ಮ ಕರ್ಸರ್ ನಾವು ಎಲ್ಲೆಲ್ಲಿ ಸ್ಕ್ರಾಲ್ ಮಾಡ್ತಿದ್ದೀವಿ ಅಂತ. ಸೊ ಇದನ್ನು ಆಫ್ ಮಾಡಿಬಿಟ್ರೆ ಅದೊಂದು ನಮಗೆ ಯೂಸ್ ಇಲ್ಲ ಅಂತ ಅನ್ನೋ ಕಾರಣಕ್ಕೆ ಅದನ್ನು ಆಫ್ ಮಾಡಿಟ್ಟಿರ್ತೀವಿ. ನೆಕ್ಸ್ಟು ಶೋ ಸರ್ಫೇಸ್ ಅಪ್ಡೇಟ್ಸ್. ಜಸ್ಟ್ ನೋಡಿ,
ಏನಾದರೂ ಅಪ್ಡೇಟ್ ಆದಾಗ ಆಟೋಮೆಟಿಕಲಿ ಅದು ಒಂದು ಬ್ಲಿಂಕ್ ಆಗುತ್ತೆ ನಮಗೆ. ನೀವು ಮೂಮೆಂಟ್ ಇದ್ದರೆ ಸರ್ಫೇಸಿಂದ ಯಾವುದೇ ರೀತಿ ಮೂಮೆಂಟ್ ಮಾಡಲಿ ಅದೊಂಥರ ಲೈಟ್ ಬರುತ್ತೆ. ಸೊ ಜಸ್ಟ್ ಹಂಗೆ ನಿಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಇದೊಂದು ಇದೊಂದು ಆಪ್ಷನ್ ಇದೆ. ನೆಕ್ಸ್ಟು ಇದು ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ವಿಂಡೋಸ್ ಅನಿಮೇಷನ್ ಸ್ಕೇಲ್ಗಳು ಇವೆಲ್ಲ ನಿಮಗೆ ಗೇಮ್ ಸ್ಪೀಡ್ ಜಾಸ್ತಿ ಮಾಡೋಕ್ಕೆ ನೀವು ಬೇಕಾದ್ರೆ ಆಫ್ ಮಾಡಿ ಇಟ್ಕೊಂಡ್ಬಿಡ್ಬೋದು. ಆಫ್ ಮಾಡಿದ್ರೆ ನಿಮ್ಮ ಗೇಮ್ ಸ್ಪೀಡು ಮತ್ತು ನಿಮ್ಮ ಮೊಬೈಲ್ ಸ್ಪೀಡ್ ಸಹ ಸ್ವಲ್ಪ ಸ್ಪೀಡಾಗೆ ಕಂಪೇರ್ಲಿ ಇದು ಆನ್ ಇದ್ದಾಗೂ ಮತ್ತು ಆಫ್ ಆದಾಗೂ ಸ್ವಲ್ಪ ಸ್ಪೀಡ್ ಭಾಳನೇ ಇರುತ್ತೆ. ಗೇಮ್ ಆ ಥರ ಯೂಸ್ ಮಾಡುವಾಗ ನಿಮ್ಗೆ ಇದು ಭಾಳನೇ ಯೂಸ್ಫುಲ್ ಆಗುತ್ತೆ. ಇದನ್ನು ಬೇಕಾದ್ರೆ ನೀವು ಮೂರನ್ನ ಅಷ್ಟೇ ಟ್ರಾನ್ಸಿಷನ್ ಅನಿಮೇಷನ್ನು ಮತ್ತು ಅನಿಮೇಟರ್ ಡ್ಯುರೇಷನ್ ಮತ್ತು ವಿಂಡೋಸ್ ಅನಿಮೇಷನ್ ಸ್ಕೇಲ್ನ ನೀವು ಆಫ್ ಮಾಡಿಡ್ಬೋದು. ಮತ್ತು ಲಾಸ್ಟ್ ಇನ್ಆಕ್ಟಿವ್ ಆ್ಯಪ್ಸ್, ನೀವು ಬೇಕಾದ್ರೆ ಡೈರೆಕ್ಟ್ ಇಲ್ಲಿಂದ ಕ್ಲಿಕ್ ಮಾಡಿ ನಿಮಗೆ ಯಾವ ಮೊಬೈಲ್ ಆ್ಯಪ್ ಬೇಡ ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡಿ ಅದನ್ನು ಇನ್ಆಕ್ಟಿವ್ ನೋಡಿ, ಜಸ್ಟ್ ಟಚ್ ಮಾಡಿದ್ರೆ ಆ್ಯಕ್ಟಿವ್ ಇನ್ಆಕ್ಟಿವ್ ಆಗುತ್ತೆ. ಸೊ ಇದನ್ನು ಆ್ಯಕ್ಟಿವ್ ಇನ್ಆಕ್ಟಿವ್ ಮಾಡೋದಕ್ಕೋಸ್ಕರ ನಾವು ಇಲ್ಲಿಂದ ಬ್ಯಾಕ್ ಎಂಡ್ ಒಳಗಡೆಯಿಂದ ಮಾಡೋಕ್ಕೆ ಇದನ್ನು ನಾವು ಒಂದು ಇನ್ಆಕ್ಟಿವ್ ಆ್ಯಪ್ಸನ್ನು ಅದನ್ನು ಯೂಸ್ ಮಾಡ್ಬೋದು. ಇದಿಷ್ಟು ಡೆವಲಪರ್ ಆಪ್ಷನಲ್ಲಿ ಏನು ಮುಖ್ಯವಾಗಿ ನಮಗೆ ಗೊತ್ತಿರಬೇಕಾದಂಥ ಒಂದಷ್ಟು ಫೀಚರ್ಸ್ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೆಲವು ಮೊಬೈಲಲ್ಲೆಲ್ಲ ಇದೇ ಥರ ಸೆಟ್ಟಿಂಗ್ಸ್ ಇರಲ್ಲ, ಇದೇ ಸೆಟ್ಟಿಂಗ್ಸ್ ಎಲ್ಲ ಇದೇ ಇರುತ್ತೆ ಬಟ್ ಸೇಮ್ ಇರಲ್ಲ, ಅಂದರೆ ಹೆಸರು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಬಟ್ ಸೆಟ್ಟಿಂಗ್ಸ್ ಎಲ್ಲ ಯಾವುದು ಲಾಲಿಪಾಪ್ ವರ್ಷನ್ ಆದ ನಂತರ ಏನು ಆಂಡ್ರಾಯ್ಡ್ ವರ್ಷನ್ ಇದೆ ಅದರೆಲ್ಲ ಸೇಮ್ ಇರುತ್ತೆ ಬಟ್ ಹೆಸರು ಸೇಮ್ ಇರ್ಬೋದು, ಹೆಸರು ಚೇಂಜ್ ಇರ್ಬೋದು, ಬಿಟ್ಟರೆ ಆಪ್ಷನ್ಸ್ ಎಲ್ಲ ಸೇಮ್ ಇರುತ್ತೆ. ನೀವು ಅದನ್ನು ಹುಡ್ಕೊಂಡು ನೀವು ನಿಮ್ಮ ಮೊಬೈಲಲ್ಲಿ ಯಾವ ಸೆಟ್ಟಿಂಗ್ ಯಾವ ಹೆಸರಲ್ಲಿದೆ ಅಂತ ನೋಡ್ಕೊಂಡು ನೀವು ಬೇಕಾದ್ರೆ ಅದನ್ನು ಚೆಕ್ ಮಾಡಿ ನೋಡ್ಬೋದು. ಇದಿಷ್ಟು ಡೆವಲಪರ್ ಆಪ್ಷನ್ ಇರೋಂಥ ಕೆಲವು ಇಂಪಾರ್ಟೆಂಟ್ ಫೀಚರ್ಸು. ಫ್ರೆಂಡ್ಸ್, ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಕೆಳಗಡೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಏನೇ ಸಲಹೆ ಸೂಚನೆ ಹಿಡಿದ್ರು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕ್ಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್. ಮುಂದಿನ ಎಲ್ಲ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಫೇಸ್ಬುಕ್ ಪೇಜ್ ಇದೆ ಮತ್ತು ಟ್ವಿಟರ್ ಪೇಜ್ ಸಹ ನೀವು ಫಾಲೋ ಮಾಡೋದ್ರ ಮೂಲಕ ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು.